ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಪಾನಿಪೂರಿ ಅಂದರೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ರಾತ್ರಿ ಹನ್ನೆರಡು ಗಂಟೆಗೆ ಪಾನಿಪುರಿ ಅಂದ್ರೂ ತಕ್ಷಣ ಎತ್ ಕುತ್ಕೋತೀವಿ ಆದರೆ ಇನ್ನು ಮುಂದೆ ಹೊರಗೆ ಹೋಗ್ದೇ ಮನೆಯಲ್ಲೇ ಯಾವಾಗ ಬೇಕಂದ್ರೆ ಆವಾಗ ಪಾನಿಪುರಿ ಮಾಡ್ಕೊಂಡು ತಿನ್ಬೋದು ಹಾಗಾಗಿ ಬನ್ನಿ ಸಖತ್ ಈಸಿಯಾಗಿ ಬೇಗನೆ ಪಾನಿಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಸ್ವೀಟ್ ಪಾನಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಬೆಲ್ಲ ತಗೋತಾ ಇದ್ದೀನಿ ಆ ಬೆಲ್ಲನ ಕರಗಿಸ್ಕೊಳ್ಳೋದಿಕ್ಕೆ ಒಂದು ಕಾಲು ಕಪ್ ಅಷ್ಟು ನಾನು ನೀರು ಹಾಕ್ತಾ ಇದ್ದೀನಿ ಬೆಲ್ಲ ಎಲ್ಲ ಕರಗಲಿ ಹೈ ಫ್ಲೇಮಲ್ಲೇ ನಾವು ಬೆಲ್ಲ ಕರಗಿಸ್ಕೊಳ್ಳೋಣ ಅವಾಗ ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು ಸೊ ನೀರು ಕುದಿಯೋಕ್ಕೆ ಶುರುವಾಗತ್ತೆ ಬೆಲ್ಲ ಕೂಡ ಕರ್ಗಕ್ ಶುರುವಾಗುತ್ತೆ ನೀರು ಕುದೀತಾ ಇರುವಾಗ ನಾವಿಲ್ಲಿ ಮತ್ತೆ ಕಾಲು ಕಪ್ಗಿನ ಜಾಸ್ತಿ ಆದರೆ ಅರ್ಧ ಕಪ್ಗಿಂತ ಕಡಿಮೆ ಆಗುವಷ್ಟು ಹುಣಸೆ ರಸವನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಮತ್ತೆ ಅರ್ಧ ಕಪ್ಪಷ್ಟು ನೀರನ್ನು ತಗೊಳ್ಳೋಣ ನೀರು ಹಾಕಿ ಇದು ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗುತ್ತೆ ಹಾಗೆಯೇ ಬೆಲ್ಲನೂ ಕಂಪ್ಲೀಟಾಗಿ ಕರ್ಗೋಕೆ ಶುರುವಾಗತ್ತೆ ಸೊ ಹುಳಿ ಮತ್ತು ಬೆಲ್ಲ ಎರಡೂ ಕುದಿಯೋಕೆ ಶುರುವಾಗುತ್ತೆ ಅದಕ್ಕೂ ಮುಂಚೆ ಹುಣಸೆ ಹಣ್ಣು ಅದರಲ್ಲಿ ಕಸ ಅಥವಾ ಬೆಲ್ಲದಲ್ಲಿ ಏನಾದರೂ ಕಸ ಇರುತ್ತೆ ಅಂಥೇಳಿ ನಾವು ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ ಬೆಲ್ಲ ಮತ್ತು ಹುಣಸೆಹಣ್ಣು ಕ್ಲೀನಾಗಿ ಇದ್ದರೂ ಕೂಡ ಪರವಾಗಿಲ್ಲ ಯಾಕಂದರೆ ಸ್ವೀಟ್ ಪಾನಿ ಸಾಫ್ಟಾಗಿ ಏನೂ ಅದರಲ್ಲಿ ಸಿಗ್ ಬಾಯಿಗೆ ಸಿಗ್ದೇನೆ ಹಾಗೆ ಪಾನಿ ಟೈಪಲ್ಲೇ ಇರಲಿ ಅಂಥೇಳಿ ಇಲ್ಲಿ ಫಿಲ್ಟರ್ ಮಾಡ್ಕೊಂಡಿರೋದು ಹಾಗೆ ಒಂದು ಅರ್ಧ ಸ್ಪೂನು ಉಪ್ಪು ಮತ್ತು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆನಲ್ಲೇ ಗರಂ ಮಸಾಲ ಕೂಡ ಅರ್ಧ ಟೀ ಹಾಕ್ತಾ ಇದ್ದೀನಿ ಈ ರೀತಿ ಸ್ವೀಟ್ ಪಾನಿ ಒಂದು ಸಲ ಟ್ರೈ ಮಾಡಿ ಇದು ಪಾನಿಪೂರಿಗೆ ಹಾಗೆ ನೀವು ಕಚೋರಿ ಆಗಿರ್ಬೋದು ಸಮೋಸ ಆಗಿರ್ಬೋದು ಯಾವುದೇ ರೀತಿ ಚಾಟ್ ಮಾಡಿದ್ರು ಕೂಡ ಅದಕ್ಕೆ ಸಖತ್ತಾಗಿ ಈ ಸ್ವೀಟ್ ಪಾನಿ ಸೂಟ್ ಆಗುತ್ತೆ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ ಇದನ್ನು ಜಾಸ್ತಿ ಕೂಡ ಕುದಿಸ್ಬಾರ್ದು ಬೆಲ್ಲ ಹಾಕಿರೋದ್ರಿಂದ ಇದು ಪಾಕ ಎಲ್ಲ ಬರಬಾರ್ದು ಸೊ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಕುದಿಸಿ ಆದ ಸ್ವಲ್ಪ ತಿಕ್ನೆಸ್ ಅನಿಸುತ್ತೆ ಅಷ್ಟಕ್ಕೆ ಸ್ಟವ್ ಆಫ್ ಮಾಡಿಬಿಡಬೇಕು ಏಕೆಂದರೆ ಇದು ತಣ್ಣಗೆ ತಿಕ್ನೆಸ್ ಸ್ವಲ್ಪ ಜಾಸ್ತಿನೇ ಬರುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಸ್ವೀಟ್ ಪಾನಿ ತಣ್ಣಗಾದಮೇಲೆ ನಾನಿಲ್ಲಿ ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪನೇ ಟೇಸ್ಟ್ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿದೆ ಇದ್ರ ಜೊತೆಯಲ್ಲೇ ನಾನಿವಾಗ ಆಲೂಗೆಡ್ಡೆ ಕೂಡ ಬೇಯಲಿಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಯೋದಕ್ಕೆ ಇಟ್ಟಿದ್ದೀನಿ ಆಲೂಗೆಡ್ಡೆ ಬೇಯಿಸ್ಕೊಂಡಾದಮೇಲೆ ಅದ್ರ ಎಲ್ಲ ತೆಗ್ದಿಟ್ಕೊಂಡು ಮಾಡಿ ಮಾಡಿಟ್ಕೊಳ್ಳೋಣ ಇಲ್ಲಿ ನಾನು ತೋರಿಸ್ತಾ ಇರೋ ಪಾನಿಪುರಿ ಅಂದರೆ ಇದು ಆಲ್ಮೋಸ್ಟ್ ಗೋಲ್ಗಪ್ಪ ಯಾಕೆಂದರೆ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೋತಾ ಇಲ್ಲ ಸೊ ಮಸಾಲೆ ಇಲ್ಲದೆ ಇರೋದ್ರಿಂದ ಇದು ಗೋಲ್ಗಪ್ಪ ಅಂತಲೇ ಹೇಳ್ಬೋದು ಆದರೆ ಅದಕ್ಕಿಂತ ಟೇಸ್ಟ್ ಇನ್ನೂ ಚೆನ್ನಾಗಿರತ್ತೆ ಅಂತಲೇ ಹೇಳ್ತೀನಿ ಯಾಕಂದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಅವಾಗ ಹೇಳ್ತೀರಾ ಹೌದು ಅಂಥೇಳಿ ಮಸಾಲೆ ಎಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು ಅಂತ ಹೇಳಿ ನಾವೆಲ್ಲ ಹೊರಗಡೆ ಪಾನಿಪುರಿ ತಿನ್ಬಿಡ್ತೀವಿ ಆದರೆ ಈ ಥರ ಪಾನಿಪುರಿ ಮನೇಲೇ ಮಾಡ್ಕೊಂಡು ತಿಂದರೆ ಯಾವಾಗಲೂ ಮಾಡ್ಕೊಂಡು ತಿಂತೀರಾ ಇದಕ್ಕೆ ನಾನು ಒನ್ ಕಪ್ ಅಷ್ಟು ಕ್ಯಾರೆಟ್ ತುರಿ ಹಾಗೇ ಎರಡರಿಂದ ಮೂರು ಈರುಳ್ಳಿ ಚಿಕ್ಕದಾಗಿ ಚಾಪ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಎರಡು ಟೊಮೆಟೊ ಹಣ್ಣನ್ನು ಕೂಡ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಇದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟಿದೆ ನಾಲ್ಕು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನನಗೆ ಬೌಲ್ ಫುಲ್ ಆಗಿಬಿಡ್ತು ಹಾಗಾಗಿ ನಾನು ಮತ್ತೆ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ ಏಕೆಂದರೆ ಇನ್ನೂ ಮಸಾಲೆ ಪುಡಿಗಳನ್ನು ಆ್ಯಡ್ ಮಾಡಬೇಕು ಸೊ ಇವಾಗ ಇದನ್ನು ದೊಡ್ಡ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಶಿಫ್ಟ್ ಮಾಡಾದಮೇಲೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಕೊರಿಯಾಂಡರ್ ಪೌಡರ್ ಕೂಡ ಅರ್ಧ ಟೀ ಸ್ಪೂನಷ್ಟು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಎರಡು ಸಲ ಹಾಕ್ತಾಯಿದ್ದೀನಿ ಹಾಗಾಗಿ ಒಂದು ಟೀ ಸ್ಪೂನ್ ಜೀರಿಗೆ ಪುಡಿ ಹಾಗೆಯೇ ಗರಂ ಮಸಾಲೆ ಕೂಡ ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಅದೇ ರೀತಿ ಚಾಟ್ ಮಸಾಲ ಕೂಡ ಅರ್ಧ ಟೀ ಸ್ಪೂನ್ ಎರಡು ಸಲ ಅಂದರೆ ಒಂದು ಟೀ ಸ್ಪೂನಷ್ಟು ಚಾಟ್ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಚಾಟ್ ಮಸಾಲ ಮಿಸ್ ಮಾಡೋ ಹಾಗೆ ಇಲ್ಲ ಯಾಕಂದರೆ ಪಾನಿಗಾಗಲಿ ಈ ಮಸಾಲೆಗಾಗ್ಲಿ ಆಲೂ ಮಸಾಲೆಗೆ ಚಾಟ್ ಮಸಾಲ ತುಂಬ ಇಂಪಾರ್ಟೆಂಟ್ ಅದೇ ನಮಗೆ ರುಚಿ ಕೊಡೋದು ಮತ್ತು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ತೊಗೋತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಬೋದು ಒನ್ ಟೇಬಲ್ ಸ್ಪೂನ್ ಕೂಡ ಹಾಕ್ಬೋದು ಟೇಸ್ಟ್ ನೋಡಿ ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕ್ಬೋದು ನಿಮ್ಮ ರುಚಿಗೆ ತಕ್ಕಾಗೆ ನೀವು ನಿಂಬೆಹಣ್ಣಿನ ರಸನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಸಿಂಪಲ್ ಆಗಿದೆ ಆಲೂಗಡ್ಡೆ ಮತ್ತು ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಇಷ್ಟೇ ಹಾಕಿರೋದು ಹಾಗೇ ಕೊತ್ತಂಬರಿ ಸೊಪ್ಪು ಜೊತೆ ಕೆಲವು ಮಸಾಲಾ ಪುಡಿಗಳನ್ನು ಹಾಕಿರೋದು ಎಷ್ಟು ಬೇಗನೆ ರೆಡಿ ಆಗೋಯ್ತು ಇದಕ್ಕೇನೆ ನೀವು ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಬಟಾಣಿ ಕೂಡ ಹಾಕಿ ಬೇಯಿಸ್ಕೋಬೋದು ನಾನಿಲ್ಲಿ ತುಂಬ ಸಿಂಪಲಾಗಿ ಮಾಡೋದ್ರಿಂದ ಅದೆಲ್ಲ ಹಾಕಿಲ್ಲ ಹಾಗೇ ನಾನಿಲ್ಲಿ ಪಾನಿ ರೆಡಿ ಮಾಡ್ಕೋತಾ ಇದ್ದೀನಿ ಈ ಗ್ರೀನ್ ಚಟ್ನಿ ತೊಗೊಂಡಿದ್ದೀನಿ ಗ್ರೀನ್ ಚಟ್ನಿ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಯಾಕಂದರೆ ಆಲ್ರೆಡಿ ನಾನು ಮಿಂಟ್ ಚಟ್ನಿ ಗ್ರೀನ್ ಚಟ್ನಿ ಪುದೀನಾ ಚಟ್ನಿ ಇದನ್ನು ಆಲ್ರೆಡಿ ತೋರಿಸಿದ್ದೀನಿ ಹಾಗೆಯೇ ಕಾಲು ಕಪ್ಪಷ್ಟು ಹಣ್ಣಿನ ರಸ ಹಾಕ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ಇಲ್ಲಿ ನೀರು ಮತ್ತು ಗ್ರೀನ್ ಚಟ್ನಿನ ನೀವು ರುಚಿ ನೋಡಿಬಿಟ್ಟು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಬೇಕಾಗತ್ತೆ ಸೊ ಮತ್ತೆ ಇದಕ್ಕೆ ನಾನಿಲ್ಲಿ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ನಾನು ಆಲ್ರೆಡಿ ಹೇಳಿದಾಗೆ ಪಾನಿಪುರಿಯಲ್ಲಿ ಚಾಟ್ ಮಸಾಲ ತುಂಬಾ ಇಂಪಾರ್ಟೆಂಟ್ ಮತ್ತು ಡ್ರೈ ಜಿಂಜರ್ ಪೌಡರ್ನ ನಾನು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಸ್ವೀಟ್ ಪಾನಿ ಯಾಕಂದರೆ ಇದರಲ್ಲಿ ಬೆಲ್ಲ ಹುಣಸೆಹಣ್ಣು ಎಲ್ಲ ಇರೋದ್ರಿಂದ ಸ್ವೀಟ್ ಪಾನಿನೇ ನಾವು ನಾಲ್ಕು ಟೇಬಲ್ ಸ್ಪೂನಷ್ಟು ಸ್ವೀಟ್ ಪಾನಿ ಹಾಕ್ಕೊಳ್ಳೋಣ ಸೊ ನಿಮಗೆ ಇಲ್ಲಿ ಎಷ್ಟೊಂದು ಟೈಮ್ ಸೇವ್ ಆಗುತ್ತೆ ಯಾಕಂದರೆ ಬೆಲ್ಲ ಅದೆಲ್ಲ ಮತ್ತೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲಿ ಮತ್ತೆ ಕೊನೆಯದಾಗಿ ಬ್ಲ್ಯಾಕ್ ಸಾಲ್ಟನ್ನು ನಾನು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗೆ ಮಿಕ್ಸ್ ಮಾಡಿ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಹಾಗೆ ಕೂಡ ತಿನ್ಬೋದು ಆದರೆ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಏಕೆಂದರೆ ಗ್ರೀನ್ ಚಟ್ನಿ ನಾವು ಪೇಸ್ಟ್ ರೀತಿನಲ್ಲಿ ಮಾಡಿರ್ತೀವಲ್ವಾ ಸೊ ಪಾನಿ ಅಂದರೆ ಫುಲ್ಲು ಸಾಫ್ಟಾಗಿರಲಿ ತಿಳಿಯಾಗಿರಲಿ ಅಂಥೇಳಿ ನಾನಿಲ್ಲಿ ಫಿಲ್ಟರ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಫಿಲ್ಟರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಕೂಡ ನಾವು ಪಾನಿನ ಯೂಸ್ ಮಾಡ್ಬೋದು ಇದು ಕಂಪ್ಲೀಟ್ ಆಗಿ ಆಪ್ಷನಲ್ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಈ ರೀತಿ ಫಿಲ್ಟರ್ ಮಾಡ್ಬೋದು ನೋಡಿ ಫಿಲ್ಟರ್ ಮಾಡಿ ಆದಮೇಲೆ ಪಾನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಪಾನಿ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಪಾನಿಪುರಿ ಪೂರಿ ಇವಾಗಲೇ ಅಂತ ಹಾಗಾಗಿ ಇಷ್ಟೇ ಸಿಂಪಲ್ ಆಗಿ ಮಸಾಲೆ ಹಾಗೆ ಸ್ವೀಟ್ ಪಾನಿ ಹಾಗೆ ಪಾನಿ ಕೂಡ ರೆಡಿ ಆಗಿದೆ ಆದರೆ ಇಲ್ಲಿ ನಾನು ಪೂರಿನ ರೆಡಿ ಪೂರಿ ತಂದಿದ್ದೀನಿ ನಿಮಗೆ ಅಮೌಂಟ್ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿರುತ್ತೆ ಹಾಗಾಗಿ ನಾನಿಲ್ಲಿ ಪ್ರೈಸ್ ಹೇಳೋದಿಕ್ಕಾಗೋದಿಲ್ಲ ಯಾಕಂದರೆ ಒಂದೊಂದು ಸ್ಟೋರಲ್ಲಿ ಒಂದೊಂದು ಥರ ಸಿಗತ್ತೆ ಈ ಸೆಟಪ್ ಎಲ್ಲ ನೋಡ್ತಾ ಇದ್ರೆ ನಿಮಗೂ ಕೂಡ ಯಾಕೆ ಈ ರೀತಿ ಅರೇಂಜ್ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಸೊ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಏನಾದರೂ ನೀವೇನಾದರೂ ಗೆಸ್ಟ್ ಮಾಡಿದರೆ ಯಾಕೆ ಇರ್ಬೋದು ನಾನು ಈ ರೀತಿ ಜೋಡಿಸ್ತಾ ಇದ್ದೀನಿ ಅಂತ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಇದ್ರ ಕಂಟಿನ್ಯೂಯೇಷನ್ ಹಾಕ್ತಾಯಿದ್ದೀನಿ ಇಲ್ಲಿ ಪೂರಿ ಕೂಡ ಮನೆಯಲ್ಲೇ ಮಾಡ್ಬೋದು ಆದರೆ ಇದು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ನಾನು ಪೂರಿನ ತರಿಸ್ಬಿಟ್ಟೆ ಹಾಗಾಗಿ ರೆಡಿ ಪೂರಿನ ಯೂಸ್ ಮಾಡ್ತಾಯಿದ್ದೀನಿ ಹಾಗಿದ್ರೆ ಫ್ರೆಂಡ್ಸ್ ನೀವು ಕೂಡ ಪಾನಿಪುರಿ ರೆಸಿಪಿನ ನೋಡಿದಿರಿ ಅಲ್ವಾ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಎಷ್ಟು ಪಾನಿಪೂರಿ ಬೇಕಾದರೂ ಮನೆಯಲ್ಲೇ ತಿನ್ಬೋದು ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅದ್ರ ಜೊತೆಗೆ ನಾನು ಈ ರೀತಿ ಯಾಕೆ ಸೆಟಪ್ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ನೆಕ್ಸ್ಟ್ ವೀಡಿಯೋ ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ ಸೊ ಅದಕ್ಕೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನೀವು ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಅಂತ ಹೇಳ್ತಾ ಅದೇ ರೀತಿ ನಾನು ಈ ಪಾನಿಪುರಿನ ಒಬ್ಬರು ಸ್ಪೆಷಲ್ ಪರ್ಸನ್ ಜೊತೆ ತಿನ್ನಬೇಕು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಈ ರೀತಿ ಎಲ್ಲ ಸೆಟ್ ಅಪ್ ಮಾಡಿದ್ದೀನಿ ಸೊ ನೀವು ಕೂಡ ಗೆಸ್ ಮಾಡ್ತಾ ಇರಿ ಆ ಸ್ಪೆಷಲ್ ಪರ್ಸನ್ ಯಾರು ಅಂತ ಸೊ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಸ್ಪೆಷಲ್ ಪರ್ಸನ್ ಜೊತೆ ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಸೂಪರ್ ಎಕ್ಸೈಟೆಡ್ ವೀಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್ ಟೇಕ್ ಕೇರ್